ಇನ್ನು ಮಂಗಳೂರು ಖಾಜಿಗೆ ಅಪರಿಚಿತರಿಂದ ಅಲ್ಲಿ ಕೊಲೆ ಬೆದರಿಕೆ, ರಕ್ಷಣೆ ಕೊಡಿ ಎಂದು ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ. ಅಪರಿಚಿತರಿಂದ ಕೊಲೆಯ ಬೆದರಿಕೆ ಇತ್ತು ಮಂಗಳೂರಿನ ಖಾಜಿಗೆ ಅಂತೇಳಿ ಈಗ ಒಂದು ಲೆಟರನ್ನು ಕೊಟ್ಟಿದ್ದಾರೆ. ನನಗೆ ಈ ರೀತಿಯಾಗಿ ಬೆದರಿಕೆ ಇದೆ, ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿರುವುದು. ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಮಂಗಳೂರಿನ ಖಾಜಿ ಇದೀಗ ಕೊಲೆ ಬೆದರಿಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 8ರಂದು ಮಂಗಳೂರಿನ ಹೊರವಲಯದಲ್ಲಿ ನನ್ನ ಕೊಲೆ ಯತ್ನ ಆಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳು ನನ್ನನ್ನು ಫಾಲೋ ಮಾಡುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಕಾಸರಗೋಡಿಗೆ ನಾನು ತೆರಳುತ್ತಾ ಇದ್ದಾಗ ಕಾರ್ಯಕ್ರಮವೊಂದನ್ನು ಮುಗಿಸಿ ಮಂಗಳೂರಿನ ನಂತೂರು ಬಳಿ ಕಾರಿನ ಟೈರ್ ಪಂಕ್ಚರ್ ಆಯಿತು. ಕಾರು ನಿಲ್ಲಿಸಿದಾಗ 2 ಕಾರಿನಲ್ಲಿ ಫಾಲೋ ಮಾಡಿಕೊಂಡು ಬಂದಿದ್ದರು. ಕಾರಿನಲ್ಲಿದ್ದಂಥ ಓರ್ವ ಬಂದು ಪಂಕ್ಚರ್ ಹಾಕ್ತೀನಿ ಅಂತ ಹೇಳಿದ್ದ. ಆದರೆ ಖಾಜಿ ಅವರು ಬೇಡ, ಕಾರು ಚಾಲಕ ಅವರ ಕಾರು ಚಾಲಕ ಬೇಡ ಅಂತ ಹೇಳಿದ್ದು. ಹೀಗಾಗಿ ಕಾರಿನಲ್ಲಿದ್ದವರು ಕೊಲೆ ಸಂಚು ರೂಪಿಸಿದ್ದಾರೆಂದು ಆರೋಪ ಮಾಡ್ತಿರೋದು. ಕಾರಿನ ಟೈರ್ ಅವರೇ ಪಂಕ್ಚರ್ ಮಾಡಿದ್ದಾರೆ, ಅವರೇ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗಿ ಟೈರ್ಗೆ ಚೂಪಾದಂಥ ಕಬ್ಬಿಣದ ವಸ್ತು ಚುಚ್ಚಿ ಪಂಕ್ಚರ್ ಮಾಡಿಸಿದ್ದಾರೆ. ಡಿಜಿಗೆ ಪತ್ರ ಬರೆದು ರಕ್ಷಣೆ ಕೋರಿದ್ದಾರೆ ಖಾಸಿ ತ್ವಾಕ ಅಹಮ್ಮದ್. ಕಾರ್ಯಕ್ರಮವೊಂದರಲ್ಲಿ CA ಬೆಂಬಲಿಸಿ ಭಾಷಣ ಮಾಡಿದ್ರು. CA ಬೆಂಬಲಿಸಿ ಮಾತನಾಡಿದ್ದಕ್ಕೆ ಹಲವರಿಂದ ಖಾಸಿಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೃಥ್ವಿ, ಇದೀಗ ಖಾಜಿ ಅವರು ಕೊಟ್ಟಿರುವಂಥ ಲೆಟರ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಯಾವ ರೀತಿಯಾದಂಥ ಬೆದರಿಕೆ ಇತ್ತಂತೆ, ಯಾರಿಗಿದು ಅವರಿಗೆ ಯಾವಾಗ ಮೊದಲು ಗಮನಕ್ಕೆ ಬಂತು ಈ ರೀತಿ ಅನುಮಾನಾಸ್ಪದ ವ್ಯಕ್ತಿಗಳು ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದು? ಅವಿನಾಶ್, ಇವರು ಏನು CAA ವಿಚಾರವಾಗಿ ಬೆಳ್ತಂಗಡಿಯಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ, ಅಲ್ಲಿ ಅಖಂಡ ಭಾರತ ಎಂತ ಒಂದು ಪದವನ್ನ ಪ್ರಯೋಗ ಮಾಡ್ತಾರೆ. ಸೊ ಇದನ್ನ ಕೇರಳದಲ್ಲಿ ವೈರಲ್ ಮಾಡಲಾಗುತ್ತೆ, ಯಾಕೆಂತ ಹೇಳಿದ್ರೆ ಅವರು ಮಲಯಾಳಂ ಅಲ್ಲಿ ಭಾಷಣವನ್ನ ಮಾಡಿರ್ತಾರೆ. ಸೊ ಅದರಿಂದ ಕೇರಳದಲ್ಲಿ ಒಂದು ವೈರಲ್ ಮಾಡ್ತಾರೆ. ಇವರು CAA ವಿರೋಧ ಇದ್ದಾರೆ, BJP ಮೋದಿ ಸರ್ಕಾರದ ಪರ ಇದ್ದಾರೆ ಖಾಜಿ. ಸೊ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮಸೀದಿಗಳ ಹೆಡ್ ಇವರು. ಸೊ ಇವರೇ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಒಂದು ವೈರಲ್ ಅನ್ನ ಮಾಡಲಾಗುತ್ತೆ ಸರ್, ಇವ್ರ ಭಾಷಣ ವಿರೋಧಿಸಿ. ಸೊ ಇದಾದ ಬಳಿಕ ಇವರು ಇನ್ನೊಂದು ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವರ ಕಾರ್ಗೆ ಟೈರ್ಗೆ ಒಂದು ಪಂಚರ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೊಲೆ ಯತ್ನ ಮಾಡಿದ್ದು ಇವರಿಗೆ ಗಮನಕ್ಕೆ ಬರುತ್ತೆ. ಸೊ ಈ ಒಂದು ಅನುಮಾನದಿಂದ ಅವರು ಅಲ್ಲಿಂದ ಕಾರ್ನ ಪಂಚರ್ಗೆ ನಿಲ್ಲಿಸದೆ ಸೀದಾ ಹೋಗ್ತಾರೆ. ಅದಾದ ಬಳಿಕ ಇವರ ಆಪ್ತ ರಜಾಕ್ ಅಂತ ಏನಿರ್ತಾರೆ, ಸೊ ಇವರ ಯಾವಾಗ್ಲೂ ಇವ್ರ ಜೊತೆನೆ ಇರ್ತಾರೆ. ಸೊ ಅವರಿಗೆ ಕೆಲವರು ಇಂಟರ್ನೆಟ್ ಕರೆಯನ್ನ ಮಾಡ್ತಾರೆ, ಇಂಟರ್ನೆಟ್ ಕರೆಯನ್ನ ಮಾಡಿ ಕೊಲೆ ಬೆದರಿಕೆಯನ್ನ ಹಾಕ್ತಾರೆ. ಸೊ ಅವರು ಹೇಳುವಂತದ್ದು, ನಾವು SDPI ಪಕ್ಷದಿಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಆರೋಪಿಸಿರುವಂತದ್ದು. ಅದಕ್ಕೆ ಇದನ್ನೆಲ್ಲ ಒಂದು ಡೀಟೇಲ್ ಆಗಿ ಒಂದು ಪತ್ರವನ್ನ ಬರೆದು IG ಕೊಟ್ಟಿದ್ದಾರೆ. ಸೊ IG ಈಗ ಮಂಗಳೂರು ಪೊಲೀಸ್ ನಗರ ಪೊಲೀಸ್ ಆಯುಕ್ತರ ಅಂತ ಹರ್ಷ ಅವರಿಗೆ ಆ ಕಾಪಿಯನ್ನ ಕಳಿಸಿದ್ದಾರೆ, ಮತ್ತೆ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಭಾಗದಲ್ಲಿ ಇವರೇನಾದ್ರು ಓಡಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನ ಈಗ ಒದಗಿಸಲಾಗಿದೆ. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ತನಿಖೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗ ಏನ್ ಇಂಟರ್ನೆಟ್ ಕಾಲ್ ಬಂತು, ಸೊ ಇಂಟರ್ನೆಟ್ ಕಾಲ್ ನ ಯಾರು ಮಾಡಿರೋದು ಅನ್ನೋ ಅನುಮಾನದ ಮೇಲೆ ಈಗ ತನಿಖೆಯನ್ನ ನಡೆಸ್ತಾ ಇರೋಂಥದ್ದು. ಮತ್ತೆ ಇವರಿಗೆ ಯಾರಾದ್ರೂ ಪರಿಚಯಸ್ಥರು, ಇವರು ಯಾರು ಅನುಮಾನಾಸ್ಪದ ವ್ಯಕ್ತಿಗಳು, ಸಂಶಯಾಸ್ಪದ ವ್ಯಕ್ತಿಗಳು ಏನಾದ್ರು ಇದಾರಾ ಅಂತ ಹೇಳಿ ಈಗ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಸೊ ಈ ಎಲ್ಲಾ ವಿಚಾರಗಳಲ್ಲಿ ಏನ್ ಇವರು ಒಂದು ಭಾಷಣವನ್ನ ಮಾಡಿದ್ರು, ಸೊ ಈ ಭಾಷಣವನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಕೃತ್ಯಗಳೇನಾದ್ರು ನಡೆದಿದೆಯಾ ಅಂತ ಹೇಳಿ ಈಗ ಚೆಕ್ ಮಾಡಲಾಗ್ತದೆ. ಯಾಕೆಂತ ಹೇಳಿದ್ರೆ ಇವರ ಏನು ಈ ಹಿಂದೆ ಈ ಒಂದು ಖಾಜಿ ಸ್ಥಾನದಲ್ಲಿ ಇದ್ದಂತವ್ರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಕೇರಳದಲ್ಲಿ. ಸೊ ಅವರ ಅಳಿಯ ಇವರು, ಸೊ ಅವರ ಅಳಿಯ ಆದ್ರಿಂದ ಸೊ ಈ ಹಿಂದೆ ಕೂಡ ಅದೇ ರೀತಿ ಅನುಮಾನಾಸ್ಪದವಾಗಿ ಖಾಜಿ ಡೆತ್ ಆಗಿದ್ರು. ಸೊ ಇವರಿಗೂ ಕೊಲೆ ಬೆದರಿಕೆ ಇರೋದ್ರಿಂದ ಈಗ ಈ ಒಂದು ಘಟನೆಯನ್ನ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ, ಅವರಿಗೆ ಈಗ ಭದ್ರತೆಯನ್ನ ಕೂಡ ನೀಡ್ತಾ ಇದೆ. ಧನ್ಯವಾದ ಪೃಥ್ವಿರಾಜ್.